ನೋಡಿ ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಇದು ಬಿಜೆಪಿಯ ಕಚೇರಿಯಲ್ಲಿರುವಂತಹ ಸುದರ್ಶನ ಹೋಮ ಹಾಗೂ ರುದ್ರ ಹೋಮದ ದೃಶ್ಯಾವಳಿಗಳು. ಆರು ಜನ ಅರ್ಚಕರಿಂದ ವಿಶೇಷ ಪೂಜೆ ನಡೀತಾ ಇದೆ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ಯಡಿಯೂರಪ್ಪನವರು ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ರು, ನಾವು 22 ಸ್ಥಾನಗಳನ್ನು ಗೆಲ್ತೇವೆ ಅಂತ ಹೇಳಿ. ಆ 22 ಸ್ಥಾನಗಳನ್ನು ಗೆಲ್ತೇವೆ ಅಂತ ಹೇಳಿದ್ದು ಲೋಕಸಭಾ ಚುನಾವಣೆ ಪ್ರಕಟವಾದ ನಂತರ ಅಲ್ಲ. ಅವರು ಸಾಧಾರಣವಾಗಿ 3 ದಿನಗಳ ಮುಖ್ಯಮಂತ್ರಿಯಾಗಿ ಅವರು ನಿರ್ಗಮಿಸುವಂಥ ಸಂದರ್ಭದಲ್ಲಿ 22 ಸ್ಥಾನಗಳನ್ನು ಗೆಲ್ಲಿಸಿಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಬಂದಿರುವಂತಹ ಎಕ್ಸಿಟ್ ಪೋಲ್ ಪ್ರಕಾರ ಚುನಾವಣೋತ್ತರ ಸಮೀಕ್ಷೆ, ಚುನಾವಣೋತ್ತರ ಸಮೀಕ್ಷೆ ಅಂತಂದರೆ ಈಗ ನಿನ್ನೆ 8 ರಾಜ್ಯಗಳ 59 ಕ್ಷೇತ್ರಗಳಿಗೆ ಮತದಾನ ಬಾಕಿ ಇತ್ತು. ಅದಕ್ಕಿಂತ ಮೊದಲು ನಾವು ಚುನಾವಣೋತ್ತರ ಸಮೀಕ್ಷೆ ಮಾಡಿದ್ರು ಕೂಡ ಅದನ್ನು ಹೇಳುವಂಗಿಲ್ಲ, ಯಾಕೆಂತಂದರೆ ಅದು ಬೇರೆ ಚುನಾವಣೆ ಮೇಲೆ ಮತದಾನದ ಮೇಲೆ ಪ್ರಭಾವ ಬೀರುತ್ತೆ ಅಂತೇಳಿ. ನಿನ್ನೆ 59 ಕ್ಷೇತ್ರಗಳಿಗೆ ಮಾತ್ರ ನಡೆದಿತ್ತು. ಅದಾದ ನಂತರ ಮತಗಟ್ಟೆಯಿಂದ ಹೊರಬರುವವರನ್ನು ಕೇಳಿ ಪಡೆಯುವಂತಹ ಒಂದು ಸಮೀಕ್ಷೆ ಅದು. ಓಕೆ, ಬಹಳ ಮುಖ್ಯವಾಗಿ 22 ಸ್ಥಾನಗಳನ್ನು ಗೆಲ್ತೇವೆ ಅಂತ ಪದೇ ಪದೇ ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಸ್ವತಃ ನಿನ್ನೆ ಕೂಡ ಹೇಳಿದರು, ನಾನು 22 ಸ್ಥಾನಗಳನ್ನು ಗೆಲ್ತೇವೆ ಅಂತ ಹೇಳ್ತಾ ಇದ್ವಿ ಆದರೆ ಯಾರು ನಂಬ್ತಾ ಇಲ್ಲ ಅಂತೇಳಿ. ಆದರೆ ಚುನಾವಣೋತ್ತರ ಸಮೀಕ್ಷೆಯಲ್ಲಿ 18 ರಿಂದ 25 ಕೂಡ ನಂಬರ್ ಕೊಟ್ಟದ್ದಿದೆ. 25 ರ ತನಕ ಇದು ನೋಡಿ, ರಿಪಬ್ಲಿಕ್ ಸಿ ವೋಟರ್ ಏನು ಹೇಳುತ್ತೆ, ಬಿಜೆಪಿ 18 ಅಂತ ಹೇಳುತ್ತೆ, ಕಾಂಗ್ರೆಸ್ 9 ಅಂತ ಹೇಳುತ್ತೆ, ಇತರರು 1 ಅಂತ ಹೇಳುತ್ತೆ. ಆಮೇಲೆ ಟೈಮ್ಸ್ ನಾವು ಹೇಳುತ್ತೆ ಬಿಜೆಪಿ 11 ಬರುತ್ತೆ, ಕಾಂಗ್ರೆಸ್ 7 ಬರುತ್ತೆ, ಇತರರು ಯಾರೂ ಬರೋದಿಲ್ಲ ಅಂತ ಹೇಳುತ್ತೆ. ಇನ್ನೊಂದು ಸಮೀಕ್ಷೆ ಹೇಳುತ್ತೆ ನೋಡಿ, ಇದು ABP ನ್ಯೂಸ್ ಹೇಳುತ್ತೆ, ಬಿಜೆಪಿ 15 ಕಾಂಗ್ರೆಸ್ 13 ಇತರ ಇಲ್ಲ ಅಂತೇಳಿ. ಇದು ಕಳೆದ ಬಾರಿಗೆ ಹೋಲಿಸಿದ್ರೆ ಕಡಿಮೆ, ಯಾಕಂದರೆ ಕಳೆದ ಬಾರಿ 17 ಸ್ಥಾನಗಳನ್ನು ಗಳಿಸ್ಕೊಂಡಿತ್ತು. ಇನ್ನು ಟುಡೇಸ್ ಚಾಣಕ್ಯ ಬಿಜೆಪಿ 23 ಗಳಿಸತ್ತಂತೆ, ಕಾಂಗ್ರೆಸ್ 5 ಗಳಿಸತ್ತಂತೆ, ಒಟ್ಟು 28 ಇರೋದು. ಇನ್ನು ಓಕೆ, ಅನೇಕ ಸಮೀಕ್ಷೆಗಳು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಎಕ್ಸಿಟ್ ಪೋಲನ್ನು ಕೊಟ್ಟಿದೆ. ಆದರೆ ಎಲ್ಲದರಲ್ಲೂ ಕೂಡ ಅವರು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಿದೆ. 2 ಅಂಕಿ, ಕಳೆದ ಬಾರಿ 17, ಈ ಬಾರಿ 22 ಬರುತ್ತೆ ಅಂತ ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಒಂದು ಸಮೀಕ್ಷೆ 25 ಬರುತ್ತೆ ಅಂತ ಹೇಳುತ್ತೆ, ಇನ್ನೊಂದು ಸಮೀಕ್ಷೆ 15 ಬರುತ್ತೆ ಅಂತ ಹೇಳುತ್ತೆ. ಸೊ ಹಾಗಿರುವಾಗ ಎರಡೂ ಪಕ್ಷಗಳು ಒಂದಾಗಿರುವಂಥ ಸಂದರ್ಭದಲ್ಲಿ ಈ ರೀತಿಯ ರಿಸಲ್ಟ್ ಬಂದಿರೋದಿದೆಯಲ್ಲ, ಅದು ನಾಡಿದ್ದು 23ನೇ ತಾರೀಕು ನಂತರ ರಾಜ್ಯ ಸಮ್ಮಿಶ್ರ ಸರ್ಕಾರದ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ಅನ್ನೋದೇ ವೆರಿ ಇಂಪಾರ್ಟೆಂಟ್. ಕೇಂದ್ರದಲ್ಲಿ ಯಾವ ಸರ್ಕಾರ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರಿಗೆ ರಾಜ್ಯದಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಇದೆ. ಬನ್ನಿ ಮಾರುತೇಶ್ ಇದೀಗ ನೇರವಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದರೆ. ಮಾರುತೇಶ್, ಯಾವ ರೀತಿ ಉತ್ಸಾಹ ಕಂಡು ಬರ್ತಾ ಇದೆ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಿಜೆಪಿ ಬರ್ತಾ ಇದೆ ಅಂತನೋ, ಅಥವಾ 23ರ ನಂತರ ಬಿಜೆಪಿ ಇಲ್ಲಿ ಅಧಿಕಾರ ಪಡೆಯುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ, ರಾಜ್ಯದಲ್ಲಿ ಏನೋ ಬದಲಾವಣೆ ಆಗುತ್ತೆ ಅಂತನೋ, ಏನು ಹೇಳ್ತೀರಿ? ಖಂಡಿತ, ಒಂದು ಕಡೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತಹ ಮುನ್ಸೂಚನೆ ಈಗಾಗಲೇ ಎಕ್ಸಿಟ್ ಪೋಲ್ನಿಂದ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಇಡೀ ತಡರಾತ್ರಿಯವರೆಗೂ ಕೂಡ ಸುದರ್ಶನ ಹೋಮವನ್ನು ಮಾಡಲಾಗಿದೆ ಬಿಜೆಪಿ ಕಚೇರಿಯಲ್ಲಿ. ಒಂದು ರೀತಿ ಹಬ್ಬದ ವಾತಾವರಣ, ಎಲ್ಲ ಸಿಬ್ಬಂದಿಗಳಲ್ಲೂ ಒಂದು ರೀತಿ ಲವಲವಿಕೆ ಕಾಣಿಸ್ತಾರೆ, ಎಲ್ಲರೂ ಸಂತೋಷದಿಂದ ಓಡಾಡ್ತಿದ್ದಾರೆ. ಅದಕ್ಕೆ ಎರಡು ರೀತಿಯ ಕಾರಣಗಳನ್ನ ಹೇಳಲಾಗ್ತಾ ಇದೆ. ಒಂದು, ಕೇಂದ್ರದಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ, ಜೊತೆಗೆ ರಾಜ್ಯದಲ್ಲಿ ಮೈತ್ರಿ ಸಕ್ಸಸ್ ಆಗಿಲ್ಲ, ಮೈತ್ರಿ ಕಡಿದು ಹೋಗುತ್ತೆ, ಆ ಕಾರಣಕ್ಕಾಗಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ಅಭಿಲಾಷೆಯನ್ನ ರಾಜ್ಯ ಬಿಜೆಪಿ ನಾಯಕರು ಹೊಂದಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ, ರಾತ್ರಿ ಇಡೀ ಸುದರ್ಶನ ಹೋಮ ನಡೆದಿದೆ, ಬೆಳಿಗ್ಗೆ 8 ಗಂಟೆಯಿಂದ ರುದ್ರ ಹೋಮ ನಡೀತಾ ಇರತಕ್ಕಂಥದ್ದು, ಗಣಪತಿ ಹೋಮ ಕೂಡ ನಡೀತಾ ಇದೆ. ಮಲ್ಲೇಶ್ವರಂನ ಅರ್ಚಕರಾಗಿರುವಂತಹ ಹರೀಶ್ ಭಟ್ ಅವರ ನೇತೃತ್ವದ 6 ಜನರ ಅರ್ಚಕರ ತಂಡ ಈ ಹೋಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು, ಯಡಿಯೂರಪ್ಪನವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಹೋಮದಲ್ಲಿ ಪಾಲ್ಗೊಳ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಯಾವಾಗ್ಲೂ ಕೂಡ ಬಿಜೆಪಿ ಈ ಒಂದು ಒಳ್ಳೆ ಕೆಲಸ ಮಾಡುವಂತ ಸಂದರ್ಭದಲ್ಲೂ ಅಥವಾ ಒಳ್ಳೆ ಕೆಲಸ ಆಗುವಂತ ಸಂದರ್ಭಗಳಲ್ಲಿ ದೇವರ ಮೊರೆ ಹೋಗೋದು, ಹೋಮ ಹವನದ ಮೊರೆ ಹೋಗೋದು, ಇದೇನು ಹೊಸದೇನಲ್ಲ. ಬಿಜೆಪಿ ಕಚೇರಿಯಲ್ಲಿ ಆಗಾಗ ಹೋಮ ಹವನಗಳು ನಡೀತಾ ಇರುತ್ತೆ. ಅದೇ ರೀತಿ ಎಕ್ಸಿಟ್ ಪೋಲ್ ನ ರಿಸಲ್ಟ್ ನ ನಂತರ ಒಂದ್ ರೀತಿ ಖುಷಿಯ ವಾತಾವರಣ ಕಾಣಿಸ್ತಾ ಇದೆ. ರಾಜ್ಯದಲ್ಲೂ ಕೂಡ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತಹ ಎಲ್ಲ ಲಕ್ಷಣಗಳಿದೆ ಅನ್ನುವಂತಹ ಅಭಿಲಾಷೆಯನ್ನ ರಾಜ್ಯ ನಾಯಕರು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿಯೇ ಹೋಮ ಹವನಗಳು ಬಹಳ ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಯಡಿಯೂರಪ್ಪನವರು ಹೇಳಿದ ಹಾಗೆ 22ರಿಂದ 23 ಸ್ಥಾನಗಳನ್ನ ಗೆಲ್ತೀವಿ ಅನ್ನುವಂಥದ್ದಿತ್ತು. ಜೊತೆಗೆ ಎಕ್ಸಿಟ್ ಪೋಲ್ ಸರ್ವೆ ಎಲ್ಲಾ ಕರ್ನಾಟಕದ ಎಲ್ಲಾ ಸರ್ವೆಗಳನ್ನ ಗಮನಿಸೋದೇ ಆದ್ರೆ 18ರಿಂದ 25ರ ತನಕ ಸ್ಥಾನಗಳನ್ನ ಗೆಲ್ಲುತ್ತೆ ಬಿಜೆಪಿ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಎಕ್ಸಿಟ್ ಪೋಲ್ ನಲ್ಲಿ. ಹಾಗಿದ್ದಾಗ 18 ಅಥವಾ 25ರ ಮಿಡ್ಲ್ ತಗೊಂಡ್ರು ಕೂಡ 10ರ 21ರಿಂದ 22 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂತಹ ಏನು ಮೊದಲು ಯಡಿಯೂರಪ್ಪನವರು ಹೇಳ್ತಾ ಇದ್ರು, ಅದೇ ರೀತಿಯಾದಂತಹ ಎಕ್ಸಿಟ್ ಪೋಲ್ ಕೂಡ ಬಂದಿರೋದ್ರಿಂದ ಡಬಲ್ ಖುಷಿ ಇದೆ. ಜಯಪ್ರಕಾಶ್.